ಅವರಿಗೆ ಅವಕಾಶ ಬಂದ ಕಡೆಲ್ಲ ತೂರ್ಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡೇ ಬಂದವರು ಇಲ್ಲಿ ನಾವು 2.5 ತಿಂಗಳ ಹಿಂದೆನೆ ಹೇಳಿದ್ವಿ ಯೋಗೇಶ್ ಅವರು ಅದೇ ಕೆಲಸ ಮಾಡ್ತಾರೆ ಅಂತ ಹೇಳಿ ಮುದುಕರನು ಹೇಳ್ತಾ ಇದ್ದಾರೆ ನಿಖಿಲ್ ಗೆ ಒಂದು ಮಾತು ಕೊಟ್ಬಿಡಣಪ್ಪ ಕುಮಾರ ನನಗೆ ಒಂದು ಓಟ್ ಹಾಕಿಸಬೇಕು ಅವರು 92ನೇ ವಯಸ್ಸಲ್ಲಿ ಆಂಬುಲೆನ್ಸ್ ಅಲ್ಲಾದರೂ ಬರ್ತಾರಲ್ಲ ಇವರು ಯಾವುದರ ಮೇಲೆ ಬರ್ತಾರೆ ಅಂತ ಪ್ರಧಾನಮಂತ್ರಿಗಳೇ ಇವತ್ತು ಅವರು ಬಂದ್ರು ಅಂದ್ರೆ ಕಾರ್ ಆಚೆ ಬರೋಷ್ಟರಲ್ಲಿ ಓಡಿ ಬಂದು ನಮಸ್ಕಾರ ಮಾಡಿ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಅವರನ್ನ ಕೈ ಹಿಡಿದು ಅವರು ಲಾಸ್ಟ್ ಮಿನಿಟ್ ಅಲ್ಲಿ ಕೊಂಡುಕೊಂಡು ಜನಗಳನ್ನ ಮೋಸ ಮಾಡೋದು ನಮಗೆ ಗೊತ್ತಿದೆ ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆಯಿಂದ ಕರ್ನಾಟಕದ ಸಮಸ್ತ ಬಲಿಜ ಬಾಂಧವರಿಗೆ ದೀಪಾವಳಿ ಹಾಗೂ ಬಲಿಪಾಡ್ಯಮಿಯ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಮುನಿಕೃಷ್ಣ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಅನಿತ್ ಕುಮಾರ್ ಜಿಎಸ್ ವಾಣಿಜ್ಯೋದ್ಯಮಿಗಳು ಯುವ ಮುಖಂಡರು ಬಿಜೆಪಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಭಾರಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈ ಒಂದು ಪ್ರಚಾರಕ್ಕೆ ಹಲವಾರು ರಾಜಕೀಯ ಮುಖಂಡರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇವತ್ತು ನಮ್ಮ ಜೊತೆ ಕುಪೇಂದ್ರ ರೆಡ್ಡಿ ಅವರು ಕೂಡ ಇದ್ದಾರೆ ಸೊ ಹೇಗೆ ನಡೀತಿದೆ ಪ್ರಚಾರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ ಸರ್ ನಮಸ್ತೆ ಸರ್ ಈ ದಿನ ನಮ್ಮ ಚನ್ನಪಟ್ಟಣದ ಬೈ ಎಲೆಕ್ಷನ್ ಇದೆ ಅದಕ್ಕಾಗಿ ಎಲ್ಲ ಹಳ್ಳಿ ಹಳ್ಳಿ ನಾವು ಸುತ್ತುತ್ತಾ ಇದ್ವಿ ಆದರೆ ವಾತಾವರಣ ತುಂಬ ಚೆನ್ನಾಗೇ ಇದೆ ಯಾಕಂದರೆ ಪ್ರತಿಯೊಬ್ಬರು ದೇವೇಗೌಡರ ಕಾಲದಿಂದ ಗೌಡರು ಮಾಡಿದಂಥ ಕೆಲಸ ಆಗಿರ್ಬೋದು ಕುಮಾರಸ್ವಾಮಿಯವರು ಮಾಡಿದಂಥ ಕೆಲಸ ಆಗಿರ್ಬೋದು ಈಗ ಮೊನ್ನೆ ಕುಮಾರಸ್ವಾಮಿಯವರು ಸಂಸದರಾದ ಮೇಲೆ ಕೇಂದ್ರ ಸಚಿವರಾದರು ಕೇಂದ್ರ ಸಚಿವರಾಗಿ ಅವರ ಮೊದಲನೇ ಕೆಲಸ ಮಂಡ್ಯದಲ್ಲಿ ಸಾವಿರಾರು ಜನಕ್ಕೆ ಕೆಲಸಗಳನ್ನು ಕೊಡೋವಂಥ ವ್ಯವಸ್ಥೆ ಮಾಡಿದ್ರು ಅವರು ನೆಕ್ಸ್ಟು ಇಲ್ಲಿನೂ ಸಹ ಅದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ನಾವು ನಿಖಿಲನ್ನು ಎಲ್ಲರೊಟ್ಟಿಗೂ ಹೇಳಿದ್ವಿ ನಿಖಿಲನ್ನು ಬೇಡ ಯಾರನ್ನಾದರೂ ಒಬ್ಬರು ಕಾಮನ್ ಕ್ಯಾಂಡಿಡೇಟ್ನ ಹಾಕೋಣ ಅಂತೇಳಿ ಆವತ್ತಿನ ನಿಮಗೆ ಗೊತ್ತಿದೆ ಯೋಗೇಶ್ವರ್ ಅವರು ಮೊದಲನೇ ರೀತಿಯಲ್ಲಿ ಅವರಿಗೆ ಅವಕಾಶ ಬಂದ ಕಡೆಯೆಲ್ಲ ತೂರ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡೇ ಬಂದವರು ಅವತ್ತು ಕಾಂಗ್ರೆಸ್ನಲ್ಲಿದ್ದವರು ಸಡನ್ನಾಗಿ BJP ಬಂದಿದೆ ಅಂತೇಳಿ ಮಂತ್ರಿ ಪದವಿಗಾಗಿ ಆಸೆ ಬಿಟ್ಟು ಹೋದರು ಇಲ್ಲಿ ನಾವು 2.5 ತಿಂಗಳ ಹಿಂದೆನೇ ಹೇಳಿದ್ವಿ ಯೋಗೇಶ್ ಅವರು ಅದೇ ಕೆಲಸ ಮಾಡ್ತಾರೆ ಅಂತೇಳಿ ಆದರೆ ಎಲ್ಲರೂ ಯಾರು ನಂಬಲಿಲ್ಲ ಇಲ್ಲ ಸರ್ ಹಂಗಾಗಲ್ಲ ಕೊನೆಗೆ ನಾವು ಎರಡೂ ಪಕ್ಷದಲ್ಲಿ ಯಾವ ಪಕ್ಷದಾದರೂ ಬಿ ಫಾರಂ ನೀವು ತೊಗೊಂಡೋಗಿ ಅಂತ ಹೇಳಿದ್ವಿ ಲಾಸ್ಟ್ ಮಿನಿಟಲ್ಲಿ ಬರಲಿಲ್ಲ ಅಷ್ಟರಲ್ಲಿ ಕಮಿಟ್ ಆಗಿದ್ದರು ನಮ್ಗೆ ಗೊತ್ತಿದೆ ಅವರು ಕಮಿಟ್ ಆಗಿದ್ದಾರೆ ಅಂತೇಳಿ ಅಶೋಕ್ ಅವ್ರ ಕೈಯಲ್ಲಿ ಅಶೋಕ್ ಸಾಹೇಬ್ ಅವ್ರ ಕೈಯಲ್ಲಿ ಹೇಳಿಸಿದ್ವಿ ಆಮೇಲೆ ಅವರ ಸೆಂಟ್ರಲ್ ಮಿನಿಸ್ಟ್ರು ನಮ್ಮ ಹುಬ್ಳಿ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವ್ರ ಕೈಯಲ್ಲಿ ಹೇಳಿಸಿದ್ವಿ ಈ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದರು ಯಡಿಯೂರಪ್ಪ ಸಾಹೇಬರು ಹೇಳಿದರು ಯಾರು ಹೇಳಿದ್ರು ಆ ಮನುಷ್ಯ ಆಲ್ರೆಡಿ ಡಿಸೈಡ್ ಮಾಡಿ ಹೊರಟುಬಿಟ್ಟಿದ್ರು ಕೊನೆಗೆ ಎಲ್ಲರ ಒತ್ತಾಯದ ಮೇರೆಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಾವು ನಿಲ್ಲಿಸ್ಬೇಕಾಯಿತು ಬಟ್ ವಾತಾವರಣ ಚೆನ್ನಾಗಿದೆ ದೇವೇಗೌಡರ ಕಾಲದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಅದರಿಂದ ಅವ್ರ ಮೊಮ್ಮಗನ್ನ 2 ಸಲ ಸೋತಿದ್ರು ಆ ಒಂದು ಜನಗಳಲ್ಲಿ ಆ ಕನಿಕರನೂ ಇದೆ ಅದರಿಂದ ಅವ್ರಿಗೆ ಗೆಲ್ಲೋದಕ್ಕೆ ಏನು ತೊಂದರೆ ಆಗೋದಿಲ್ಲ ಬಟ್ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಬೇಕು ಅನ್ನೋದು ನಮ್ಮ ಆಶಯ ಪ್ರತಿಯೊಬ್ಬರದ್ದು ಜನಗಳ ಆಶಯನೂ ಆಗಿರೋದರಿಂದ ಅವರು ಅತಿ ಹೆಚ್ಚಿನ ಮತಗಳಲ್ಲಿ ಗೆಲ್ತಾರೆ ಅನ್ನೋದು ನನಗೂ ನಂಬಿಕೆ ಇದೆ ಜನಗಳು ನಂಬಿಕೆ ಇದೆ ಅದರಿಂದ ಅವರಿಗೆ ನಾನು ಎಲ್ಲ ಕಡೆನೂ ಅವ್ರ ಜೊತೆ ಇಲ್ಲ ಅಂತ ಹೇಳಿದ್ರು ಓಡಾಡ್ಕೊಂಡು ಬರ್ತಾಯಿದ್ರೆ ನನಗೆ ಅರ್ಥ ಆಗ್ತಾ ಇದೆ ಈ ಸಲ ಭಾರಿ ಮೆಜಾರಿಟಿಯಲ್ಲಿ 2 ಸಲ ಸೋತರು ಈ ಸಲ ಚೆನ್ನಾಗಿ ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿದೆ ಯೂತ್ಸ್ ಪಲ್ಸ್ ರೇಟು ನಿಖಿಲ್ ಕುಮಾರ್ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಅದಕ್ಕೆ ಹೌದು ನಾನು ಅದನ್ನೇ ಹೇಳ್ತಾ ಇರೋದು ಪ್ರತಿಯೊಂದು ನಾನು ಅಲ್ಲಲ್ಲಲ್ಲಿ ರಚ್ಚ ಕಟ್ಟ ಮೇಲೆ ಕುಂತ್ಕೊಂಡು ಮಾತಾಡ್ತಾ ಬರ್ತಾ ಇದ್ದೀವಿ ಮುದುಕರೂ ಹೇಳ್ತಾ ಇದ್ದಾರೆ ನಿಖಿಲ್ಗೊಂದು ಮಾತು ಕೊಟ್ಬಿಡೋಣಪ್ಪ ಕುಮಾರ ನನಗೊಂದು ಓಟ್ ಹಾಕ್ಸ್ಬೇಕು ಅವ್ರ ಮಗನಿಗೆ ಓಟ್ ಹಾಕ್ಸ್ಬಿಡೋಣ 2 ಸಲ ರಾಮನಗರದಲ್ಲಿ ಮತ್ತು ಮಂಡ್ಯದಲ್ಲಿ ಸೋಲಿಸಿದ್ದಾರೆ ನಾವು ಇಲ್ಲಿ ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ ಯೂತ್ಸೂ ಅಷ್ಟೇ ಅವ್ರ ಕಡೆ ಇದ್ದಾರೆ ಕುಮಾರಣ್ಣನಿಗೂ ಬಟ್ 2 ಸಲ ಸೋತು 3ನೇ ಸಲ ಆ ವಾತಾವರಣ ಪ್ರತಿಯೊಬ್ಬರಿಗೂ ಸೆಟ್ ಆಗ್ತದೆ ಅದರಿಂದ ರಾತ್ರಿ ಆಗಲು ಅವರೂ ಎಲ್ಲ ಯೂತ್ಸನ್ನು ಸೇರ್ಕೊಂಡು ತಿರುಗ್ತಾ ಇದ್ದಾರೆ ಅದರಿಂದ ಡೆಫಿನೆಟ್ ಆಗಿ ಅವ್ರಿಗೆ ಆಡ್ಬೋದು ಕಾಂಗ್ರೆಸ್ ನಾಯಕರು ಈ ಹಿಂದೆ ದೇವೇಗೌಡ ಅವರು ಆಂಬುಲೆನ್ಸ್ ಮೇಲೆ ಬರ್ತಾರೆ ಎನ್ನುವಂತಹ ಮಾತು ಹೇಳಿದರು
ನೋಡಿ ಪ್ರತಿಯೊಬ್ಬರಿಗೂ 92ನೇ ವಯಸ್ಸಲ್ಲಿ ನಾವು ನಡೆಕೊಂಡು ಬರೋದಲ್ಲ ನಾವು ಇರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ ಅವರು 92ನೇ ವಯಸ್ಸಲ್ಲಿ ಆಂಬುಲೆನ್ಸ್ ಅಲ್ಲಾದರೂ ಬರ್ತಾರಲ್ಲ ಇವರು ಯಾವುದರ ಮೇಲೆ ಬರ್ತಾರೆ ಅದು ತಪ್ಪು ಅವರು ಆ ರೀತಿ ಹೇಳೋದು ಅಷ್ಟರಲ್ಲಿ ನಮಗೆ ಯಾವಾಗಲೂ ಬಾಂಬ್ ಕಟ್ಟಿಬಿಟ್ಟಿರ್ತಾರೆ ಅದರಿಂದ ಆ ರೀತಿ ಹೇಳಬಾರದು ಒಬ್ಬ ಹಿರಿತನವನ್ನ ಹಿರಿಯರನ್ನ ಅವರು ಎಷ್ಟು ದಿನ ಹೋಗಿ ಅವರಿಂದ ಆಶೀರ್ವಾದ ಪಡೆದಿದ್ದಾರೆ ಅವರು ನಮಸ್ಕರಿಸಿದ್ದಾರೆ ಅವರ ಅಣ್ಣನು ನಮಸ್ಕರಿಸಿಕೊಂಡಿದ್ದಾರೆ ಮತ್ತೆ ಅವರ ಪಾರ್ಟಿಯಲ್ಲಿ ಇರತಕ್ಕಂತ ಅರ್ಧ ಜನ ಪೊಳಗಿದ್ದು ಇದೆ ಗೌಡರಲ್ಲಿ ಅದರಿಂದ ಅವರ ಬಗ್ಗೆ ಆ ರೀತಿ ಮಾತಾಡೋದು ಇಡಿ ದೇಶದಲ್ಲೇ ಇವತ್ತು ಅವರ ಬಗ್ಗೆ ಯಾರು ಮಾತಾಡಲ್ಲ ಅಂತ ಪ್ರಧಾನಮಂತ್ರಿಗಳು ಇವತ್ತು ಅವರು ಬಂದ್ರು ಅಂದ್ರೆ ಕಾರ್ ಆಚೆ ಬರೋಷ್ಟರಲ್ಲಿ ಓಡಿ ಬಂದು ನಮಸ್ಕಾರ ಮಾಡಿ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಅವರನ್ನ ಕೈ ಹಿಡಿದು ಅಂತ ಅವರ ಮೇಲೆ ಇವರು ಎಲೆಕ್ಷನ್ ಗಾಗಿ ಏನೇನೋ ಮಾತಾಡ್ತಾರೆ ಅನ್ನೋದು ತಪ್ಪಾಗ್ತದೆ ಜನನೂ ಅದರ ಬಗ್ಗೆ ಆಲೋಚನೆ ಮಾಡಿ ಏನು ಮಾಡಬೇಕು ಮಾಡ್ತಾರೆ ಓಕೆ ಕಾಂಗ್ರೆಸ್ ತಂತ್ರಕ್ಕೆ ನಿಮ್ಮ ಪ್ರತಿತಂತ್ರ ಹೇಗಿರುತ್ತೆ ಸರ್ ನೋಡಿ ನಮ್ಮಲ್ಲೂ ತಂತ್ರ ಇದೆ ಅವರಲ್ಲೂ ತಂತ್ರ ಇದೆ ಬಟ್ ನಮ್ಮಲ್ಲಿ ಅವರಷ್ಟು ಹಣ ಇಲ್ಲದೆ ಇದ್ರೂನು ಅವರಲ್ಲಿ ಹಣ ಇರಬಹುದು ನಮ್ಮಲ್ಲಿ ಜನ ಇದ್ದಾರೆ ನಮಗೆ ಓಟ್ ಹಾಕ್ತಾರೆ ಏನು ತೊಂದರೆ ಆಗೋದಿಲ್ಲ ಅವರು ಲಾಸ್ಟ್ ಮಿನಿಟಲ್ಲಿ ಕೊಂಡ್ಕೊಂಡು ಜನಗಳನ್ನ ಮೋಸ ಮಾಡೋದು ನಮಗೆ ಗೊತ್ತಿದೆ ಯಾಕಂದ್ರೆ ನಾನು ಕಾಂಗ್ರೆಸ್ನ ಈ ಕಾಲದಿಂದ ನೋಡಲಿಲ್ಲ ಎಷ್ಟೋ ಕಾಲದಿಂದ ನೋಡಿದ್ದೀನಿ ನಾನು ಅಲ್ವಾ ಮೊನ್ನೆನೂ ಕಾಂಗ್ರೆಸ್ ತಂತ್ರ ಮಾಡಿದ್ರು ಇಲ್ಲಿನ ಎಂಪಿ ಏನಾದರು ಎಂ ಪಿ ಏನಾದರು ಅದು ಬುದ್ಧಿ ಕಲಿಸ್ತಾರೆ ಜನ ಕಲಿಸ್ತಾರೆ ಕೊನೆಯದಾಗಿ ಈ ಒಂದು ಚನ್ನಪಟ್ಟಣ ಜನರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಒಬ್ಬ ಯುವಕ 16 ವರ್ಷಗಳು ಆ ಮನುಷ್ಯನಿಗೆ ಮುಂದಿನ ಈ ಪಾರ್ಟಿಯನ್ನು ಲೀಡ್ ಮಾಡತಕ್ಕಂತ ಶಕ್ತಿ ಇದೆ ಆ ಮನುಷ್ಯನ ಮುಂದಿನ ದಿನ ಈ ಪಾರ್ಟಿಯನ್ನು ಒಬ್ಬ ರೀಜನಲ್ ಪಾರ್ಟಿಯನ್ನು ಲೀಡ್ ಮಾಡೋದಕ್ಕೆ ಆ ಹುಡುಗನನ್ನು ಬೆಳೆಸಿ ಅದು ನಿಮ್ಮ ಕಡೆಯಿಂದನೇ ಬೆಳೆಸಿದ್ರೆ ನಿಮ್ಮ ಕ್ಷೇತ್ರದಿಂದಲೇ ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಆಗುವಂತ ಯೋಗ ಇರತಕ್ಕಂತ ಒಬ್ಬ ಯುವಕ ಅವರನ್ನು ಬೆಳೆಸಿಕೊಳ್ಳಿ ಇನ್ನ ಬೇರೆ ಬೇರೆ ಅವರು ನಿಮಗೆ ಗೊತ್ತಿದೆ ಇಲ್ಲಿನ ಈಗ ದೊಡ್ಡ ದೊಡ್ಡ ನಾಯಕರು ಅನ್ನಿಸ್ಕೊಂಡಿರೋರು ನಾನು ನೋಡ್ತಾ ಇದ್ದೀನಿ 9ನೇ ಸಲ ಆದರೂ ಇನ್ನು ಮುಖ್ಯಮಂತ್ರಿಗಳಾಗಿಲ್ಲ ಇನ್ನು ಮುಂದೆ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಇಂಥ ಯುವಕ ಇದ್ರೆ ಮುಂದಿನ ಆಪರ್ಚುನಿಟಿ ಇವ್ರಿಗೆ ಬರ್ತದೆ ಅವರನ್ನು ಬೆಳೆಸ್ಕೊಳ್ಳಿ ಅನ್ನೋದನ್ನು ಹೇಳ್ತೇನೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಓಕೆ ಕೋಪೇಂದ್ರ ರೆಡ್ಡಿ ಅವರು ಒಂದಿಷ್ಟು ಮಾತುಗಳನ್ನ ಆಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಕಾರ್ಯಕರ್ತರು ಗೆಲ್ಸೇ ಗೆಲ್ಸಾರೆ ಅನ್ನುವಂಥದ್ದನ್ನ ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ ಕರ್ನಾಟಕ ಟಿವಿ ಚನ್ನಪಟ್ಟಣ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವರು ಡಾಕ್ಟರ್ ಯತೀಶ್ ಕುಮಾರ್ ಎಚ್ಎಂ ಸರ್ಜಿಕಲ್ ಆಂಕಾಲಜಿಸ್ಟ್ ಕರ್ನಾಟಕ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವರು ದಿಲೀಪ್ ಕುಮಾರ್ ಜೀನಿ ಕಂಪನಿ ಮಾಲೀಕರು ಯರಗುಂಟೆ ಶಿರಾ ತಾಲೂಕು ತುಮಕೂರು ಜಿಲ್ಲೆ